ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ರಾಜ್ಯದ ಸರ್ಕಾರಿ ನೌಕರರ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ವಿಷಯ ನೇಣುಗುದಿಗೆ ಬಿದ್ದಿದ್ದು, ರಾಜ್ಯದಲ್ಲಿ ಸರ್ಕಾರಿ ನೌಕರರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆ ಮುಖ ಮಾಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರು ನ್ಯಾಯ ಒದಗಿಸಿಕೊಡಬೇಕು, ಇಲ್ಲ ಆದರೆ ನಿಮ್ಮ ಮೇಲಿರುವಂಥ ಒಂದು ವಿಶ್ವಾಸ ಕಳೆದು ಹೋಗುತ್ತದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರಿಗೆ ಎಚ್ಚರಿಕೆ ವಹಿಸಿದ್ದಾರೆ. ಹಾಗಾಗಿ ಈ ಒಂದು ಎಚ್ಚರಿಕೆಗೆ ಒಂದು ಎಚ್ಚೆತ್ತುಕೊಂಡಿರುವಂಥ ಸಿ ಎಸ್ ಷಡಾಕ್ಷರಿ ಅವರು ಏನೆಲ್ಲ ಮಾತನ್ನು ಹೇಳಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸಾಂತ್ವನ ಹೇಳಿದ್ದಾರೆ, ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿ ಅಂತ ಮನವಿಯನ್ನು ಇಟ್ಟಿದ್ದಾರೆ, ಮತ್ತು ಸಿ ಎಸ್ ಷಡಾಕ್ಷರಿ ಅವರು ಯಾವ ರೀತಿಯಾಗಿ ಮುಂದಿನ ನಡೆ ಒಂದು ನಡೆಯಲಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾಹಿತಿ ಆದಷ್ಟು ಲೈಕ್ ಮಾಡಿ, ಮಾಹಿತಿ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಸರ್ಕಾರಿ ನೌಕರರ ಭವಿಷ್ಯದ ಒಂದು ಬದುಕಿಗಾಗಿ, OPS ಹಾಗೂ ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ, ಅವರ ಒಂದು ಜೀವನೋಪಾಯವನ್ನು ಸಾಧಿಸೋದಕ್ಕೆ, ಅವರ ಒಂದು ಸಾಗಿಸೋದಕ್ಕೆ ಒಳ್ಳೆಯ ರೀತಿಯಾದಂತಹ ಒಂದು 7ನೇ ವೇತನ ಆಯೋಗ ಒಂದು ನೀಡೋದಕ್ಕಾಗಿ, ಯಾವ ರೀತಿಯಾದಂಥ ಒಂದು ಕ್ರಮಕ್ಕಾಗಿ ಒಂದು ಸರ್ಕಾರ ಮುಂದಾಗಲಿದೆ ಮತ್ತು ಷಡಾಕ್ಷರಿ ಅವರು ಮುಂದಾಗಿದ್ದಾರೆ ಎಂಬುದರ ಬಗ್ಗೆ ನೋಡೋಣ. ಬನ್ನಿ, ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ. ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದ ವರದಿ ಜಾರಿಗಾಗಿ ಹೋರಾಟಕ್ಕೆ ಸಿದ್ಧರಾಗಲು ನೌಕರರಿಗೆ ಷಡಾಕ್ಷರಿ ಕರೆ ಅಂತ ಹೇಳಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಇದೆ. 7ನೇ ವೇತನ ಆಯೋಗದ ವರದಿ ಜಾರಿಗಾಗಿ ಏನು ಹೇಳಿದ್ದಾರೆ, ಹೋರಾಟಕ್ಕೆ ಸಿದ್ಧರಾಗಬೇಕು, ನೌಕರರಿಗೆ ಕರೆ ನೀಡಿದ್ದಾರೆ ಷಡಾಕ್ಷರಿ ಅವರು. ಸಿ ಎಸ್ ಷಡಾಕ್ಷರಿ ಅವರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ಕಿವಿಮಾತನ್ನು ಹೇಳಿದ್ದಾರೆ, ಒಂದು ಬಹಿರಂಗವಾದಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, 7ನೇ ವೇತನ ಆಯೋಗ ಏನು 7th Pay Commission ನೀವು ಬೇಕಾಗಿದ್ದರೆ ನಿಮಗೆ, ನೀವು ನನ್ನ ಜೊತೆ ಹೋರಾಟಕ್ಕೆ ಸಿದ್ಧರಾಗಬೇಕು ಎಂಬುದರ ಬಗ್ಗೆ ನೌಕರರಿಗೆ ಷಡಾಕ್ಷರಿ ಅವರು ಕರೆಯನ್ನು ನೀಡಿದ್ದಾರೆ. ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗದ ವರದಿ ಅನುಷ್ಠಾನದ ಹಳೆ ಪಿಂಚಣಿ ವ್ಯವಸ್ಥೆ ಮರುಜಾರಿ ಹಾಗೂ ಆರೋಗ್ಯ ವಿಮೆ ಸೌಲಭ್ಯ ಕಲ್ಪಿಸಲು ಸರ್ಕಾರ ವಿಳಂಬ ಮಾಡುತ್ತಿರುವುದರಿಂದ ನೌಕರರು ಹೋರಾಟಕ್ಕೆ ಸಿದ್ಧರಾಗಬೇಕು ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಕರೆ ನೀಡಿದ್ದಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ರಾಜ್ಯ ಸರ್ಕಾರಿ ನೌಕರು ಹೇಳ್ತಾ ಇದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿ ಎಸ್ ಷಡಾಕ್ಷರಿ ಅವರು ಯಾಕೆ ಈಗ ಈ ರೀತಿಯಾಗಿ ಒಂದು ಯಾವುದೇ ರೀತಿ ಅಂತ ಕ್ರಮಕ್ಕೆ ಒಂದು ಕೈ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಆದರೆ ಈಗ ಬಂದಿದೆ ನೋಡಿ ಹೊಸ ಸುದ್ದಿ, ಷಡಾಕ್ಷರಿ ಅವರೇ ಖುದ್ದಾಗಿ ತಮ್ಮ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಪಡಿಬೇಕಾದ್ರೆ ನೀವು ಹೋರಾಟಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಇದು 12 ಲಕ್ಷ ಸರ್ಕಾರಿ ನೌಕರರ ಬದುಕಿನ ವಿಚಾರವಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹಾಕಲು ಎಲ್ಲ ರೀತಿಯ ಹೋರಾಟಕ್ಕೆ ನೌಕರರು ಮುಂದಾಗಬೇಕು ಎಂದು ಹೇಳಿದರು. ಏನಂದರೆ, ಇಲ್ಲಿ BR ಅಂಬೇಡ್ಕರ್ ಅವರ ಭವನದ ಉದ್ಘಾಟನೆ ವೇಳೆಯಲ್ಲಿ ಏನಂದರೆ, ಸರ್ಕಾರಿ ನೌಕರರ ಒಂದು ಒಳತಿಗಾಗಿ ಮಾತನಾಡಿದ ಷಡಾಕ್ಷರಿ ಅವರು, 12 ಲಕ್ಷ ಸರ್ಕಾರಿ ನೌಕರರ ಒಂದು ಭವಿಷ್ಯದ ಈ ಒಂದು ಬದುಕಿಗಾಗಿ ಒತ್ತಡ ಹೇರಲೇಬೇಕಾಗುತ್ತೆ ಸರ್ಕಾರದ ಮೇಲೆ, ಹಾಗಾಗಿ ನೀವು ಮುಂದಾಗಬೇಕು ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ. ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಆಯೋಗದ ಕೆಲಸವನ್ನು ಪೂರ್ಣವಾಗಿ ಮುಗಿದಿದೆ ಎಂಬುದ್ರ ಬಗ್ಗೆ. ನೋಡಿ, ಮಾಹಿತಿ ಯಾವ ರೀತಿಯಾಗಿದೆ ಅಂದರೆ, 7th Pay Commission ಒಂದು ಏನು ಆಯೋಗ ಇದೆಯಲ್ಲ, ಆ ಒಂದು ಆಯೋಗದ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಎಂಬುದರ ಬಗ್ಗೆ, ಕಂಪ್ಲೀಟ್ ಆಗಿದೆ, ಇಲ್ಲಿ ಯಾವುದೇ ರೀತಿಯಂಥ ಕೆಲಸ ಕಾರ್ಯಗಳು ಪೆಂಡಿಂಗ್ ಇಲ್ಲ ಅಂತ ನೋಡ್ತಾ ಇದ್ದೀರಾ ಷಡಾಕ್ಷರಿ ಅವರು ಹೇಳ್ತಾ ಇರುವಂಥ ಮಾತು. ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಆಯೋಗದ ಕೆಲಸಗಳು ಸಂಪೂರ್ಣವಾಗಿ ಮುಗಿದಿವೆ, ವರದಿಯನ್ನು ತರಿಸಿಕೊಂಡು ಅನುಷ್ಠಾನ ಮಾಡಬಹುದು, ಆದರೆ ಸರ್ಕಾರದ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಇದರ ಎಂದು ಅವರು ಟೀಕಿಸಿದರು. ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ ಸಿ ಎಸ್ ಷಡಾಕ್ಷರಿ ಅವರು. ಲೋಕಸಭೆ ಚುನಾವಣೆಗೆ March 2nd ಅಧಿಸೂಚನೆ ಬರಲಿದೆ ಎಂಬುದರ ಬಗ್ಗೆ, ಹಾಗಾಗಿ ಹೊರಬೀಳಲು ಬಹುದು. ನಂತರ ಜುಲೈ ವಿಧಾನ ಪರಿಷತ್ನ 7 ಕ್ಷೇತ್ರಗಳಿಗೆ ಒಂದು ಚುನಾವಣೆ ನಡೆಯಲಿದೆ. ನವೆಂಬರ್ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿಯಬೇಕಾಗಿದೆ. ಇದನ್ನು ನೋಡಿದರೆ ಸುದೀರ್ಘಕಾಲ ನೀತಿ ಸಂಹಿತೆ ಜಾರಿಯಲ್ಲಿ ಇರಲಿದೆ. ಹೀಗಾದರೆ ಫೆಬ್ರವರಿ ಒಳಗೆ ಒಂದು ವರದಿ ಅನುಷ್ಠಾನಕ್ಕೆ ಒತ್ತಡ ಹೇರಬೇಕಾಗಿದೆ ಎಂದು ಅವರು ವಿವರಿಸಿದ್ದಾರೆ ಎಂಬುದರ ಬಗ್ಗೆ ಮುಖ್ಯಮಂತ್ರಿ ಜೊತೆ ಮಾತನಾಡಲು ಕಾಲಾವಕಾಶ ಕೋರಿದ್ದು, ಅವರು ಅವಕಾಶ ನೀಡಿದರೆ ಭೇಟಿಯಾಗಿ ಚರ್ಚೆ ಮಾಡಲಾಗುವುದು. ನಂತರ ನೌಕರರ ರಾಜ್ಯ ಸಮ್ಮೇಳನ ನಡೆಸಿ 2-3 ಲಕ್ಷ ನೌಕರರು ಸೇರಿಸಿ ಒಂದು ಶಕ್ತಿ ಪ್ರದರ್ಶಿಸಿ ಮುಂದಿನ ಹೋರಾಟ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಈಗ ಎಚ್ಚೆತ್ತುಕೊಂಡಿದ್ದು ಸರ್ಕಾರದ ಮೇಲೆ ಒಂದು ಏನಂದರೆ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ, ಈಗ ಶಕ್ತಿ ಸಮ್ಮೇಳನ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಒಂದು
ಸರ್ಕಾರಿ ನೌಕರರ ಸಮ್ಮೇಳನ ನಡೆಸ್ತೀವಿ ಎಂಬುದರ ಬಗ್ಗೆ, ಮತ್ತು ಸರ್ಕಾರ ಈಗಾಗಲೇ ಸರ್ಕಾರಕ್ಕೆ ನಾವು ಟೈಮನ್ನು ಕೇಳಿದ್ದೀವಿ, ಟೈಮ್ ನೀಡಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಕೆಯನ್ನು ಮಾಡ್ತೀನಿ, ಇಲ್ಲವಾದರೆ ರಾಜ್ಯದ ಸರ್ಕಾರಿ ನೌಕರನ್ನು ಒಗ್ಗೂಡಿಸಿ ರಾಜ್ಯದಲ್ಲಿ ಹೋರಾಟಕ್ಕೆ ಸಿದ್ಧರಾಗ್ತೀನಿ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಒಂದು ಶಿ ಎಸ್ ಷಡಕ್ಷರಿ ಅವರು ಹೇಳಿರುವಂಥ ಮಾತು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಖಜಾಂಚಿ ಸಿದ್ದರಾಮು, ಹಿರಿಯ ಇಲ್ಲಿ ರುದ್ರಪ್ಪ ಅವರು, ಬಸವರಾಜ ತಿಮ್ಮೇಗೌಡರು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮತ್ತು ಈ ಒಂದು ಸಾಂದರ್ಭಿಕ ಚಿತ್ರ ಸಹ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮಗೇನಿಸುತ್ತೆ ಇಲ್ಲಿ ಪಾಯಿಂಟ್ಗಳು ನಾವು ನೋಡೋದಾದರೆ ಯಾವ ರೀತಿ ಅಂತ ಒಂದು ಸರ್ಕಾರಿ ನೌಕರರಿಗೆ ಕಿವುಮಾತನ್ನು ಹೇಳಿದ್ದಾರೆ ಷಡಕ್ಷರಿ ಅವರು. ಅಂದರೆ ಒಂದನೇದಾಗಿ ರಾಜ್ಯದಲ್ಲಿ ಇನ್ನೇನು ಕೆಲವೇ ಫೆಬ್ರವರಿ ಒಳಗಾಗಿ ಮಧ್ಯಂತರ ವರದಿ ಬರಲೇಬೇಕು, ಒಂದನೇ ಪಾಯಿಂಟು. ಎರಡನೇ ಪಾಯಿಂಟು, ಮುಖ್ಯಮಂತ್ರಿಗಳಿಗೆ ಟೈಮ್ ಕೇಳಿದ್ದೀನಿ, ಟೈಮ್ ಸಿಕ್ಕ ನಂತರ ಮಾತನಾಡ್ತೀನಿ, ಮತ್ತು ಒಂದು ಅವರಿಗೆ ಮನವೊಲಿಸೋ ಕೆಲಸ ಮಾಡ್ತೀನಿ. ಮನವೊಲಿಸಲಿ ಒಂದು ಅವರು ನಮ್ಮ ಮಾತು ಕೇಳಿಲ್ಲ ಅಂದರೆ ನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮುಂದೋಗೋಣಂತ. ಎರಡನೇ ಪಾಯಿಂಟು, ರಾಜ್ಯದಲ್ಲಿ ಏನಂದರೆ 7ನೇ ವೇತನ ಆಯೋಗದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ, ಯಾವುದೇ ರೀತಿಯಂಥ ಕೆಲಸ ಪೆಂಡಿಂಗ್ ಇಲ್ಲ ಎಂಬುದ್ರ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಎಂಬುದ್ರ ಬಗ್ಗೆ. ಮೂರನೇ ಮಾತು, ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಎಂಬುದ್ರ ಬಗ್ಗೆ ಎಲ್ಲ ಒಂದು ಇಲ್ಲಿ ಇರುತ್ತದೆ ಎಂಬುದ್ರ ಬಗ್ಗೆಯೂ ಸಹ ಹೇಳಿದ್ದಾರೆ ಶಿ ಎಸ್ ಷಡಾಕ್ಷರಿ ಅವರು. ಹೀಗಾಗಿ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿನೇ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಅವಧಿ ಮುಷ್ಕರ ಮಾಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದು, ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಅವರ ಒಂದು ಅಭಿಪ್ರಾಯಗಳಿದ್ದಾವೆ ಎಂಬುದ್ರ ಬಗ್ಗೆ ಸಹ ಇಲ್ಲಿ ಶಿ ಎಸ್ ಷಡಾಕ್ಷರಿ ಅವರು ಒಂದು ಪ್ರತಿನಿಧಿಸ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗ ಬೇಕಂದರೆ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಮುಂದಾಗಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಲಿದೆ ಎಂಬುದ್ರ ಬಗ್ಗೆ ಒಂದು ಶಿ ಎಸ್ ಷಡಾಕ್ಷರಿ ಅವರು ತಮ್ಮ ಒಂದು ಮಾತನ್ನು ಹೇಳಿದ್ದಾರೆ. ನಿಮಗೇನಿಸುತ್ತೆ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಾ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ರಾಜ್ಯದ ಸರ್ಕಾರಿ ನೌಕರರಿಗೆ ತಲುಪುವಂತಾಗಲಿ ಮಾಹಿತಿ. ಫೆಬ್ರವರಿಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲಾಗುವುದು ಎಂಬುದ್ರ ಬಗ್ಗೆ ಇಂಡೈರೆಕ್ಟಾಗಿ ಸಿ ಎಸ್ ಷಡಾಕ್ಷರಿ ಅವರು ಹೇಳಿರುವಂಥ ಮಾತು ಎಂಬುದ್ರ ಬಗ್ಗೆ ಮಾಹಿತಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ.